ಅವರೆಲ್ಲ ಹೆಂಗೆ ಅಂದರೆ ವಿ ಆರ್ ಜಸ್ಟ್ ಫ್ರೆಂಡ್ಸ್. ಭಾಳ ಒಂದು ಒಳ್ಳೆ ಆತ್ಮೀಯತೆ ನನ್ನ ಕಡೆ. ಮುಖ್ಯಮಂತ್ರಿ ಚಂದ್ರು, ದೊಡ್ಡಣ್ಣ, ನಾವು ಎಲ್ಲ ಒಂದು ಜಾಲಿಯಾಗಿದ್ದಂಥವ್ರು. ನನ್ನ ಸಣ್ಣವನಾದರೂ ಕೂಡ ನನ್ನನ್ನು ಒಬ್ಬ ಆತ್ಮೀಯನಾಗಿ ತೊಗೊಂಬಿಟ್ಟಿದ್ರು. ಅವರು ಗುಂಡಾಗ್ತಾಯಿದ್ವಿ, ಜೊತೆಗೆ ತಮಾಷೆ ಮಾಡ್ತಿದ್ವಿ. ಒಂದು ಒಳ್ಳೆ ಪ್ರಸಂಗ ಹೇಳ್ತೀನಿ ನಿಮಗೆ. ನಾನು ಅವರು ಪ್ರಭಾಕರ್ ಅವ್ರ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಗೋವಾಲ ಶೂಟಿಂಗು, ಟ್ರೈನಲ್ಲಿ ಹೋಗಬೇಕಾಗಿತ್ತು ನಾವು. ಸೊ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಅವ್ರ ಟ್ರೈನಲ್ಲೆಲ್ಲ ಸೆಟ್ಲ್ ಆಗಿದ್ದರು. ನಾನು ಕೂತಿದ್ದೆ, ನಂಗೆ ಹಿಡಿದು ಜಗಜ ಏನು ಟೈಮ್ ಇವಾಗ, ಏನು 9 ಕಾಲು ಗಂಟೆ ಟ್ರೈನ್ ಹೊರಡೋದು ಅಂದರು. ಹಣ ಹೊರಡುತ್ತೆ ಒಂದು 9, ಎಷ್ಟು ಅರ್ಧ ಗಂಟೆ ಟೈಮ್ ಇದೆಯಾ? ದಯವಿಟ್ಟು ನನಗೆ ಎಣ್ಣೆ ಬೇಕು, ಮರ್ತು ಬಂದ್ಬಿಟ್ಟಿದ್ದೀನಿ, ಹೋಗಿ ತೊಗೊಂಬ ಅಂದಾಗ ಯು ಡೋಂಟ್ ಬಿಲೀವ್. ರನ್ನಿಂಗಲ್ಲಿ ಓಡ್ಬೋದು, ರೈಲ್ವೆ ಸ್ಟೇಷನಿಂದ ಬಂದು ಆ ಸಂಗಮ್ ಥಿಯೇಟರ್ ಹತ್ರ ಬಂದು ಮ್ಯಾಕ್ಡೋನಲ್ ಬಾಟ್ಲ್ಗಳು ಎರಡು ಎತ್ಕೊಂಡು ಫುಲ್ಲು ರನ್ನಿಂಗಲ್ಲಿ ಬಂದು ನಾನು ಟ್ರೈನಲ್ಲಿ ಹತ್ತಕ್ಕೂ ಟ್ರೈನ್ ಹೊಡೋಕ್ಕೋದೆ. ಆ ಇಡೀ ರಾತ್ರಿ ಅಪ್ ಟು 3 ಗಂಟೆವರೆಗೂ ಏನು ಅದ್ಭುತವಾಗಿ ಮಾತಾಡಿಕೊಂಡು, ಅವರು ಅವ್ರ ಬದುಕನ್ನ ಹೇಳ್ಕೊಂಡು, ನಾನು ನನ್ನ ಲೈಫ್ನ ಹೇಳ್ಕೊಂಡು, ಎಷ್ಟು ಚೆನ್ನಾಗಿತ್ತು ಆ ಜರ್ನಿ ಅಂದರೆ ಹೇಳೋಕ್ಕೆ ಸಾಧ್ಯ. ಆಮೇಲೆ ನಾವು ಪ್ರಸಾದ್ ಸ್ಟುಡಿಯೋಲಿ ನನ್ನ ಡಬ್ಬಿಂಗ್ ಇತ್ತು, ಅವ್ರಿಗೆ ಮುಗಿದೋಗಿತ್ತು ಅಂತ ನಾನು ಕಾಣುತ್ತೆ. ನಾನು ಬಂದೆ, ಬಂದಾಗ ಕಾಲೆಲ್ಲ ತುಂಬ ದಪ್ಪ ಆಗ್ಬಿಟ್ಟಿತ್ತು. ಅಣ್ಣ ಯಾಕಣ್ಣ ತುಂಬ ಊತ ಬಂದ್ಬಿಟ್ಟಿದೆ ಅಂದರೆ, ಏನಾ ಗಡ್ಡೆ ಪ್ರಾಬ್ಲಮ್ಪ್ಪ ಹಂಗಾಗ್ಬಿಟ್ಟಿದೆ, ಮತ್ತು ಎಣ್ಣೆ ಎಲ್ಲ ಬಿಟ್ಬಿಡಿ ಅಂದರೆ ಅವೆಲ್ಲ ಬಿಡೋಕ್ಕಾಗಲ್ಲ, ಬೇಕು ಅಂದರೆ ಅದೇ ಬಿಡಿಸ್ಕೊಳತ್ತೆ ಬಿಡು ಅನ್ನತ್ರ ಜೋಕ್ ಮಾಡಿಕೊಂಡು ಹೋದು. ಅದಾದಮೇಲೆ ಅನೇಕ ಜಾಗಗಳಲ್ಲಿ ಸಿಗ್ತಾಯಿದ್ರು. ನಮ್ಮಕ್ಕ ಅವಳಿಗೆ ಒಂದು ಜಾಗ ಕೊಡಿಸಿದ್ದೆ ನಾನು, ಅಲ್ಲೇ ಅವ್ರದ್ದು ಎಸ್ಟೇಟು, ಮನೆಯೆಲ್ಲ ಅಲ್ಲೇ ಇರೋದು, ಪಕ್ಕದಲ್ಲಿ ಅಂಜನಾಪುರ ಅಂತ. ಮನೆ ಸೈಟ್ ನೋಡ್ಕೊಂಡು ನಾನು ವಾಪಸ್ ಬರ್ತಾ ಇದ್ದೀನಿ ಕಾರಲ್ಲಿ, ಇವ್ರದ್ದು ಕಾಂಟೆಸ್ಟ್ ಅದ ಯಾವುದೋ ಒಂದು ಕಾರಲ್ಲಿ ಇವರು ಅಡ್ಡ ಬಂದರು. ಆಮೇಲೆ ಅಲೋ ಅಂತ ಹೋಗಿದೆ ನಾನು, ಟಕ್ ಅಂತ ಅವರು ಬ್ರೇಕ್ ಹೊಡೆದು ಇಳಿದು, ಏನಣ್ಣ ಅಂದ, ಇಲ್ಲ ನನ್ನ ಜಾಗ ಅಂತ. ಪಾಪ ಆ ಥರ ಒಂದು ಜಾಲಿ ಮಾತುಕತೆ ಏನೇ ಸ್ಟುಡಿಯೋಲ್ಲಿ ಸಿಗ್ತಾಯಿದ್ರು. ನಾನು ಅವರು ಆ್ಯಕ್ಟ್ ಮಾಡಿದ್ದು ಒಂದು ಮೂಗನ ರೋಲ್ ಮಾಡಿದ್ದೆ, ಭೈರವ. ಭೈರವಲ್ಲಿ ನಾವಿಬ್ಬರು ಕನ್ನಡಿ ಒಳಗೆ ಆ್ಯಕ್ಟಿಂಗ್ ಮಾಡೋದು ಒಂದು ಇಮೇಜಲ್ಲಿ ಟೈಟ್ ಆಗಿಬಿಟ್ಟು ಅವ್ರು ಬಂದು ಮಾಡೋ ಥರ, ಅವಾಗೆಲ್ಲ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಮಾಡ್ತಾ ಇದ್ದಿದ್ದು. ಆಮೇಲೆ ಅವ್ರು ಎಷ್ಟು ಅದ್ಭುತ ನಟ ಅಂದರೆ, ಐ ಡೋಂಟ್ ಥಿಂಕ್ ಆ ವಾಯ್ಸು, ಅವರ ಒಂದು ಆ ಗತ್ತು ನಂಗೆ ಕಾಣಿಸೇ ಇಲ್ಲ ಯಾರಲ್ಲೂ. ಅದು ಏನೋ ಅದ್ಭುತ. ನಾವೆಲ್ಲ ಹೆಂಗೆ ಅಂದರೆ ಥಿಯೇಟ್ರಲ್ಲಿ ಮಯೂರ ಪಿಕ್ಚರ್ ನೋಡ್ತಾ ಇರ್ಬೇಕಾದ್ರೆ ವಿಷ್ಣುಗೋಪ ಅದು ಆ ವಾಯ್ಸು ಅದೆಲ್ಲ ನೋಡಿದವ್ರು ನಾವು. ನಾನು ಅವ್ರ ಜೊತೆನೇ ಆ್ಯಕ್ಟ್ ಮಾಡ್ದಂಗೆ ಆಯಿತು. ಅದು ಆ ಜರ್ನಿ ಆದಮೇಲೆ ಮುಗಿದು ಅವ್ರು ಇನ್ನೊಂದು ಜರ್ನಿಗೆ ಹೊಟ್ಟೋದ್ರೆ ಅವ್ರು ಇಲ್ಲ ಯಾರೂ. ಬಹುಶಃ ಅದಕ್ಕೆ ನಮಗೆ ಏನಾಗೋಗ್ಬಿಟ್ಟಿದೆ ಅಂದರೆ, ಇವತ್ತಿನ ಜನ್ರೇಷನ್ ಎಲ್ಲ ಒಳ್ಳೆ ಮಕ್ಕಳಿದ್ದಾರೆ, ಆದರೂ ಆ ವೇವ್ ಲೆನ್ಸ್ ಸೆಟ್ ಆಗ್ತಾಯಿಲ್ಲ. ಹಂಗಾಗಿ ಏಕಾಂಗಿ ಆಗೋಗಿದ್ದೀನಿ, ನಾನೆಲ್ಲೋ ಹೆಚ್ಚಿಗೆ ಮಿಕ್ಸ್ ಆಗಲ್ಲ ಯಾರ ಜೊತೆನೂ. ಅಟ್ಲೀಸ್ಟ್ ಈ ಸ್ಟುಡಿಯೋ ಮಾಡಿದ್ರಿಂದ ಇಲ್ಲಾದರೂ ಬರ್ರಿ ಇಲ್ಲಿ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಅನ್ನೋ ಮಟ್ಟಕ್ಕಿದ್ದೀನಿ. ಇದು ವಜ್ರಮುನಿಯವ್ರದ್ದು ನನ್ನದು. ಈಗ ಕೋಮಲ್ಲು ನಂಗೆ ಹೇಳ್ದ, ಅಣ್ಣ ನಾನು ವಜ್ರಮುನಿಯವರ ಟೈಟ್ಲಲ್ಲಿ ಒಂದು ಪಿಕ್ಚರ್ ಮಾಡಬೇಕು ಅಂದ. ನಂಗೆ ಕೇಳಿದ ಸ್ವಲ್ಪ ಶಾಕ್ ಆದೆ ನಾನು. ಹೆಂಗೆ ಅಂದರೆ ಅದೇ ಅಂದರೆ ಅವರು ವಜ್ರಮುನಿಯವರ ಮಗನ ನೆಕ್ಸ್ಟ್ ಜನ್ರೇಷನ್ ಥರ ಅವ್ರು ಬರ್ತಾರ ಅಂದೆ. ಹೌದಣ್ಣ ಬರ್ತಾರೆ ಅಂದ. ಅವಾಗಲೂ ನನಗೆ ಯಾಮಾರಿಸ್ತಾ ಹೇಳಿಲ್ಲ ಅಂದರೆ, ಏನು ಪ್ಲ್ಯಾನ್ ಮಾಡಿದ್ಯಾ ಗ್ರಾಫಿಕ್ಸಲ್ಲಿ ನಾವು ಮಾಡ್ತೀಯ ಅಂದೆ. ಇಲ್ಲ ನೀನು ನೋಡು ನೋಡು ಅಂದ. ಆಮೇಲೆ ನೋಡಪ್ಪ ಇವಾಗ ಸಾಂಗ್ನ ನೋಡಿ ನನಗೆ ನೀನೇನು ರೋಮಾಂಚನ ಆಯಿತು, ನನಗೆ ಅದು ಯಾವಾಗ ನೋಡಿದ್ರು ನಂಗೆ ಬೆನ್ನೂರಿಗೆಲ್ಲ ಜುಮ್ ಅನ್ನತ್ತೆ, ತುಂಬ ಖುಷಿ ಆಯಿತು. ಹಾಗೆ ಇವತ್ತು ವಜ್ರಮುನಿಯವ್ರನ್ನ ನೆನಪು ಮಾಡೋವಂಥ ಒಂದು ಅದ್ಭುತವಾದ ಚಿತ್ರ ಮಾಡಿಬಿಟ್ಟಿದ್ದಾನೆ. ಈ ಸೀಸನ್ಗೆ ಬೇಕಾಗಿತ್ತು. ಮಫ್ಷಲ್ ಆಡಿಯನ್ಸ್ ಒಳ್ಳೆ ಪಿಕ್ಚರ್ ಇದು. ಭಾಳ ಪಾತ್ರವರ್ಗ ಎಲ್ಲ ಎಕ್ಸ್ಟ್ರಾಡನರಿ ಆರ್ಟಿಸ್ಟ್ಗಳಿದ್ದಾರೆ, ತುಂಬದಂಗಿದೆ ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು. ಆಮೇಲೆ ಆ ಮ್ಯೂಸಿಕ್ ಡೈರೆಕ್ಟ್ರು ನಂಗೆ ಭಾಳ ಇಷ್ಟ ಆಗಿದ್ರು. ಏನು ಕ್ವಾಲಿಟಿ ಇದೆ ಅವರು ಥಿಂಕಿಂಗಲ್ಲಿ ಅಂದರೆ, ನಾವು ಮೊನ್ನೆ ರಾತ್ರಿ ಡಿ ಟಿ ಎಸ್ ನಡಿಬೇಕಾದ್ರೆ ನಾನೇ ಕೂತಿದ್ದೆ ಇಲ್ಲಿ, ಅವರು ಕುಮಾರ್ ಇಬ್ಬರು ಮಾಡ್ತಾ ಇದ್ರು, ನಾನು ಅವರಿಬ್ಬರು ಸಂಭಾಷಣೆಗಳನ್ನ ಕೇಳಿಸ್ಕೊಂಡು ಕೂತಿದ್ದೆ ಇಲ್ಲಿ. ಎಷ್ಟು ಚೆನ್ನಾಗಿ ಟೆಕ್ನಿಕಲಾಗಿ ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ರು. ಆಗ ಒಂದು ಸಣ್ಣ ಹಿಂದೆ ಹೋಯಿತು ಮನಸ್ಸು, ಎಷ್ಟೆಷ್ಟು ಸ್ಟುಡಿಯೋ ಬಾಗಿಲುಗಳು, ಎಷ್ಟೆಷ್ಟು ಸಿನಿಮಾಗೆ ಚಾನ್ಸ್ ಕೇಳಿದಂಥ ಜಾಗಗಳು. ಇವತ್ತು ಶಾರದೆಗೆ ಎಲ್ಲಿ ಯಾವ ಥರ ಧನ್ಯವಾದ ಅರ್ಪಿಸ್ಲಿ ನಾನು. ಇವತ್ತು ಅಟ್ಲೀಸ್ಟ್ ತಿರ್ಗಾ ಆ ಕೆಲಸ ಮಾಡುವಂಥದ್ದು ಅವಕಾಶ ನಂಗೆ ಕೊಟ್ಟಲು ಅಂತೆ. ಸೊ ಹೀಗೆ ಎಲ್ಲ ಕುನ್ನಿ ಐ ಥಿಂಕ್ ಕನ್ನಡಿಗರಿಗೆ ತುಂಬ ಇಷ್ಟ ಆಗುತ್ತೆ ಪಿಕ್ಚರು. ಬರಬೇಕು, ನೋಡಬೇಕು ಎಲ್ಲರೂ. ನಾವು ಥಿಯೇಟ್ರಿಕಲ್ಲಿ ನೋಡಿದಾಗ ಆದರೂ ಅಂತಲೇ ಬೇರೆ ಇರುತ್ತೆ, ಸ್ವಲ್ಪ ಗ್ರಾಮೀಣ ಸೊಗಡು ಮಿಸ್ ಆಗಿತ್ತು, ಅದಿದೆ ಇದರಲ್ಲಿ. ವಜ್ರಮುನಿಯವ್ರನ್ನ ನೆನಪು ಮಾಡ್ಕೊಳ್ಳೋಂಥ ಸೀನ್ ಬರುತ್ತಲ್ಲ, ಅದು ಫಂಟಾಸ್ಟಿಕ್. ಕ್ವಾಲಿಟಿ ವೈಸು ಮಾತಾಡೋಂಗಿಲ್ಲ, ಯಾಕಂದರೆ ಕೋಮಲ
ಬೇಸಿಕಲಿ ಅವನು ಸಿನಿಮಾನೇ ಜೀವಿಸೋ ಅಂತವನು, ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾನೆ ಕೂತ್ಕೊಂಡು. ಈ ಪಿಕ್ಚರ್ ತುಂಬ ಕ್ವಾಲಿಟಿ ಆಗಿದೆ. ಯಾವ ಅದರ್ ಲ್ಯಾಂಗ್ವೇಜಸ್ ಅವ್ರು ನೋಡಿದ್ರು ಅವರು ಈಕ್ವಲೆಂಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಪ್ಫುಲ್ ಆಗಿದೆ, ಚೆನ್ನಾಗಿ ಆಗುತ್ತೆ. ಮೇಕಪ್ ಮಾಡಿದಂಥವನು ಕೇರಳ, ಅವನು ಸ್ಪೆಷಲ್ ಮೇಕಪ್ ಮಾಡಿ ತುಂಬ ದುಡ್ಡು ಕೊಟ್ಟು ಅವನ ಕೈನಲ್ಲಿ ಮೇಕಪ್ ಮಾಡಿಸ್ಕೊಂಡಿದ್ದಾನೆ. ಅವರು ಅಸಾಧ್ಯರು ಅಂತ ಹೇಳಬಲ್ಲ, ನಾನು ಅದಿಲ್ಲಿಂದ ಕಲ್ತ್ಕೊಂಡಿದ್ದಾರೆ. ಅದು ಒಬ್ಬ ಮನುಷ್ಯನ ಹೋಲೋ ಥರ ಒಂದು ಮೇಕಪ್ಪು ಮಾಡ್ತಾರೆ ಅವರು. ನನಗೆ ಇಲ್ಲೇ ನಮ್ಮ ಡಿ ಐ ನಡೀತಾ ಇತ್ತು ಕೆಳಗಡೆ, ಎಲ್ಲ ಮುಗಿದಿತ್ತು ಅಂತ ಕಾಣುತ್ತೆ. ಡಿ ಐ ಮುಗಿದಿತ್ತು, ಇನ್ನು ಡಿ ಟಿ ಎಸ್ ಆಗಿರಲಿಲ್ಲ. ವಿತ್ ಸೌಂಡ್ ಅದು ನೋಡಿದ ತಕ್ಷಣ ನನಗೆ ತುಂಬ ರೋಮಾಂಚನ ಆಗೋಯ್ತು. ಹೆಂಗೆಂಗೋ ಆಯಿತು, ಅದು ಹೇಳೋಕ್ಕೆ ಅಸಾಧ್ಯ, ಅಷ್ಟು ಖುಷಿ ಆಯಿತು ನನಗೆ. ನಾನು ಇಮ್ಮಿಡಿಯೇಟಾಗಿ ಅವನು ಫೋನ್ ಮಾಡಿ ಹೇಳಿದೆ, ಇಲ್ಲ ಕಣೋ ಕನ್ನಡಿಯವರು ಈ ಪಿಕ್ಚರ್ ನಾನು ನೋಡಿದ್ರೆ ನಿನಗೆ ಡೆಫ್ರೆಂಟಾಗಿ ಭುಜ ತಟ್ತಾರೆ, ಒಳ್ಳೇದಾಗತ್ತಪ್ಪ ನಿನಗೆ ಅಂತ ಹೇಳಿದೆ. ತುಂಬ ಅದ್ಭುತ ಬಿಡಿ, ಅದರಲ್ಲಿ ಎರಡು ಮಾತಿಲ್ಲ. ಕನ್ನಡಿಗರು ಒಳ್ಳೆಯ ವಸ್ತುಗಳನ್ನ ಕೊಟ್ಟರೆ ಹೃದಯದಿಂದ ಬಾಚಿ ತಬ್ಬಿ ಗೌರವ ಕೊಡುವಂಥವ್ರು. ನಾನು ಅವರಲ್ಲಿ ವಿನಯಪೂರ್ವಕವಾಗಿ ವಿನಂತಿ ಮಾಡ್ತೀನಿ, ನಿಮ್ಮ ಅನಿಸಿಕೆಗೆ, ಸಂತೋಷಕ್ಕೆ, ಎರಡು ಗಂಟೆಯ ಖುಷಿಗೆ ಎಲ್ಲ ಕುನ್ ವಿಲ್ ಟೇಕ್ ಯು ಟು ಓಲ್ಡನ್ ಡೇಸ್. ವಿಲ್ ಎಂಜಾಯ್, ಖುಷಿಯಾಗುತ್ತೆ ನಿಮಗೆ. ನೋಡಿ, ಎಂಜಾಯ್ ಮಾಡಿ. ನಿಮ್ಮೆಲ್ಲರ ಶುಭ ಹಾರೈಕೆಯಿಂದ ನಾವೆಲ್ಲ ಉಳಿದಿರೋದಿಂದ ಈ ಚಿತ್ರರಂಗ ಇನ್ನೂ ಹೆಚ್ಚೆಚ್ಚಿಗೆ ಇಂಥ ಚಿತ್ರಗಳನ್ನು ಬಂದು ಉಳಿಲಿ ಅಂತ ಶುಭ ಹಾರೈಸ್ತೀನಿ. ಇದು ಈ ಚಿತ್ರ ಪಾಪ, ಆ ಹುಡುಗ ಬಂದು ಕೋಮಲ್ಗೆ ಒಬ್ಬ ತುಂಬ ಪ್ರೀತಿಪಟ್ಟು ಅದೇನೋ ಕೋಮಲ್ ಮೇಲೆ ನಂಬಿಕೆ ಇಟ್ಟು ಕತೆ ಹೇಳ್ದ. ಈ ಸಿನಿಮಾ ಜರ್ನಿನೇ ಚೆನ್ನಾಗಿದೆ, ಯಾರೋ ಇನ್ನೊಬ್ಬರು ಮಾಡ್ತೀವಿ ಅಂತ ಬಂದು ಮಾಡೋಕ್ಕಾಗಿಲ್ಲ, ಅವರು ಬಿಟ್ಬಿಟ್ರು. ಕೋಮಲ್ಲು ಇಂಥ ಒಬ್ಬ ಟ್ಯಾಲೆಂಟ್ ಹುಡುಗನಿಗೆ ಬಿಟ್ಬಿಟ್ರೆ ಅವ್ನ ಲೈಫ್ ಔಟ್ ಹೋಗ್ತದೆ. ಇವನು ಚಿತ್ರರಂಗಕ್ಕೆ ಅವ್ನು ಪರಿಚಯ ಆಗಲೇಬೇಕು ಅಂತ ಹೇಳಿ ಕೋಮಲ್ ಟುಕ್ ರಿಸ್ಕ್. ಅವ್ನು ರಿಸ್ಕ್ ತೊಗೊಂಡು ಇವು ಇಂಥ ಒಳ್ಳೆ ಟೆಕ್ನಿಷಿಯನ್ನ ನಾನು ಕಳ್ಕೋಬಾರ್ದು ಅಂತ ಹೇಳಿ ನಾನು ಎರಡು ಬಾರಿ ಅವನಿಗೆ ಸ್ವಲ್ಪ ಅಡ್ವಾಯ್ ಹಾಕಿದ್ದೆ. ಯಾಕಪ್ಪ ಸುಮ್ಮನೆ, ಅವ್ರು ಏನೋ ಅವ್ನು ಮಾಡ್ತಾರೆ, ನಿಲ್ಲಿಸ್ತಾರೆ ಯಾರೋ, ಯಾಕೆ ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಂಡು ಹೋಗ್ಬೇಡ ಅಂದೆ. ಅವನು ಹೇಳ್ದೆ, ಇಲ್ಲ ಅಣ್ಣ, ಡೈರೆಕ್ಟ್ರಲ್ಲಿ ಬೇರೆ ಏನೋ ವಿಶೇಷವಾಗಿದೆ ಪಾಪ, ಇಂಥ ಟೆಕ್ನಿಷಿಯನ್ಸ್ ಬರಬೇಕು, ಸಿನಿಮಾ ಗೊತ್ತಿದ್ದವರು ಸಿನಿಮಾ ಮಾಡಬೇಕು, ಗೊತ್ತಿಲ್ಲದೇ ಇದ್ದವರೆಲ್ಲ ಮಾಡಿ 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 ತುಂಬ ಸಿನಿಮಾ ಫ್ಲಾಪ್ ಆಗಿ ಕೆಟ್ಟ ಹೆಸರು ಬರ್ತದೆ, ಗೊತ್ತಿರೋನು ಮಾಡಲಿ, ತುಂಬ ಕಲ್ತಿದ್ದೆ ಅಂತ. ಅವ ನಾನು ಒಂದು 10 ನಿಮಿಷ ಮಾತಾಡಿದೆ ಅವನ ಹತ್ರ. ನೋಡಿದಾಗ ಅವನ ಅನುಭವ ಚೆನ್ನಾಗಿ ಪಡೆದಿದ್ದಾನೆ. ಹ್ಯಾಸ್ ಲರ್ನ್ಡ್ ಸಿನಿಮಾ, ಬೇಸಿಕ್ ಸಿನಿಮಾ ಕಲ್ತ್ಕೊಂಡಿದ್ದಾನೆ. ಅದು ನನಗೆ ತುಂಬ ಖುಷಿ ಆಯಿತು. ಅವನು ತುಂಬ ಬಳಕೆ ಆಗ್ತಾನೆ ಕನ್ನಡ ಇಂಡಸ್ಟ್ರಿಗೆ, ತುಂಬ ಬಳಕೆ ಆಗ್ತಾನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.